Pebbles Kannada ಇಲ್ಲ ಪ್ರಬಲ್ಸ್ ಕನ್ನಡ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ಸೊ ಇಂದಿನ ತರಗತಿಯಲ್ಲಿ ನಾವು ಗೌರವಿಸು ಜೀವನ ಗೌರವಿಸು ಜೀವನ ಎನ್ನುವಂಥ ಪದ್ಯವನ್ನು ನೋಡೋಣ. ಸೊ ಇದನ್ನ ಬರೆದಿರ್ತಕ್ಕಂಥವರು ಡಿ ವಿ ಜಿ ಅವರು. ಗೌರವಿಸು ಜೀವನವ ಗೌರವಿಸು ಚೇತನವ ಆರದು ಜಗವೆಂದು ಭೇದವೆಣಿಸದಿರು ಕೋರುವುದೇ ಜೀವನ ಸಮೃದ್ಧಿ ಗೊಸಗು ನಿನಗೆ ದಾರಿಯೋನ್ಮತಿಗೆ ಮಂಕುತಿಮ್ಮ ತೃಣಕ್ಕೆ ಹಸಿರಲ್ಲಿಯದು ಬೇರಿನದೆ ಮಣ್ಣಿನದೆ ಜನಪನದೆ ಚಂದ್ರನದೆ ನೀರಿನದೆ ನಿನದೆ ತನಿ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಕಳೆ ತೋಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಒಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು ಭಾಸ್ಕರ ನನುಗ್ರಹವೇ ನೂತನ ಜೀವನ ಸತ್ವ ಮೃತ್ಯು ನಿನಗಲ್ಪತೆಯೋ ಮಂಕುತಿಮ್ಮ. ಎಷ್ಟು ಸೊಗಸಾಗಿ ಬರೆದಿದ್ದಾರೆ ಅಂದ್ರೆ ನಾವು ನಮ್ಮ ಜೀವನವನ್ನ ಗೌರವಿಸಬೇಕು, ಬದುಕನ್ನ ಹಸನಾಗ್ಬೇಕಾದ್ರೆ ನಮ್ಮನ್ನ ನಾವು ಪ್ರೀತಿಸಬೇಕು, ನಮ್ಮನ್ನ ಜೀವನವನ್ನ ನಾವು ಪ್ರೀತಿಸಬೇಕು. ನಮ್ಮ ಜೀವನವನ್ನ ನಾವು ಪ್ರೀತಿಸಬೇಕಾದ್ರೆ ಗೌರವಿಸಬೇಕಾದ್ರೆ ಆ ಚೇತನ ನಮಗೆ ಜೀವನವನ್ನ ಪ್ರೀತಿಸೋದಕ್ಕೆ ಜೀವನವನ್ನ ಗೌರವಿಸಬೇಕಾದ್ರೆ ಅದಕ್ಕೆ ಕಾರಣಕ್ಕಾಗಿರ್ತಕ್ಕಂಥದ್ದು ಚೇತನ. ಸೊ ಆ ಚೇತನವನ್ನ ನಾವು ಗೌರವಿಸಬೇಕು. ಅಂದ್ರೆ ಯಾರ್ದೋ ಇದು ಜಗತ್ತು ಅಂತೇಳಿ ಭೇದ ಭಾವ ಮಾಡಬೇಡ, ಭೇದ ಎಣಸಕ್ಕೆ ಹೋಗ್ಬೇಡ. ಜಗತ್ತು ನಮ್ಮದೇ, ನಾವು ಯಾವುದೇ ಒಂದು ಈ ಒಂದು ಜಗತ್ತಿನಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಮತ್ತೆ ಮಾನವ ಸಂಪನ್ಮೂಲವನ್ನ ಬಳಸಿಕೊಂಡು ನಾವು ಸಮೃದ್ಧವಾಗಬೇಕೇ ವಿನಃ ನಾವು ಇದ್ಯಾರ್ದೋ ಇದ್ಯಾರಿಗೋಸ್ಕರ ಇದೆಯೋ ನಾನು ಯಾಕೋಸ್ಕರ ಬದುಕಿದನೋ ಆ ರೀತಿಯ ತುಚ್ಛ ಭಾವನೆಯನ್ನ ಹೊಂದಬಾರದು. ಭೇದವಿಲ್ಲದೆ ಶುದ್ಧತೆಯಿಂದ ಬದುಕಬೇಕು, ಸಾಗ ನಮ್ಮ ಜೀವನ ಸಮೃದ್ಧಿ ಆಗುತ್ತೆ, ಇಲ್ಲ ಅಂತಂದ್ರೆ ಅದೋನ್ನತಿಗೆ ಸಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಭೇದ ಭಾವ ಆಚಾರ ವಿಚಾರಗಳ ಅದರಲ್ಲಿ ಕಟ್ಟುಪಾಡುಗಳನ್ನು ಒಳಗೊಂಡಾಗ ಅಂತೆಲ್ಲ ನಮ್ಮ ಜೀವನ ಅಧೋಗತಿಗೆ ಹೋಗ್ಬಿಡುತ್ತೆ. ನಮ್ಮನ್ನ ನಾವು ಪ್ರೀತಿಸಬೇಕು, ನಮ್ಮ ಮಾಡ್ತಕ್ಕಂತ ವೃತ್ತಿಯನ್ನ ನಾವು ಪ್ರೀತಿಸಬೇಕು, ಆಗ ಜೀವನ ಸುಂದರವಾಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಜಗತ್ತಿನಲ್ಲಿ ಹಲವು ಸೂಚಿಕೆಗಳಿವೆ, ಆಶ್ಚರ್ಯಕರ ಘಟನೆಗಳು ನಡೆದಿವೆ, ಆಶ್ಚರ್ಯಕರ ರೀತಿಯ ಬೆಳವಣಿಗೆಗಳಿವೆ, ಅವುಗಳನ್ನೆಲ್ಲ ನೋಡೋದ್ರಲ್ಲಿ ಇಲ್ಲಿ ನೋಡು ಹಸಿರನ್ನ ಯಾರು ತಂದುಕೊಟ್ರು? ತೃಣ ಅಂದ್ರೆ ಹುಲ್ಲು, ಹುಲ್ಲಿಗೆ ಹಸಿರಲ್ಲಿ ಇಯೋದು, ಹಸಿರು ಯಾರನ್ನ ಅಲ್ಲಿ ಹಾಕಿದ್ದು? ಅದು ಬೇರಿನಿಂದ ಹಸಿರು ಬಂತ, ಮಣ್ಣಿನಿಂದ ಬಂತೆ? ದಿನಪನದೆ ಅಂದ್ರೆ ಸೂರ್ಯನಿಂದ ಹಸಿರು ಹುಟ್ಟುತ್ತ ಅದಕ್ಕೆ ಹುಲ್ಲಿಗೆ. ಚಂದ್ರನಿಂದ ಏನಾದ್ರು ಬಂತ? ನೀರನ್ನ ಅಂಶವನ್ನ ಹಾಕ್ತಿವಲ್ಲ ಆ ನೀರಿನಿಂದ ಏನಾದ್ರು ಬಂತ? ಅಥವಾ ನಿಂದ ಅದು ನಿನ್ನದೇನಾ ಅಥವಾ ನೀನು ಹುಟ್ಟಿದ ಹಾಗೇನಾ? ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡ ಅಂದ್ರೆ ಈ ಬೇರಿನಿಂದ ಹುಟ್ಟುತ್ತಾ ಅಥವಾ ಆ ಕಣ್ಣಿನ ಪುಣ್ಯದಿಂದ ಆ ನೋಡುವ ನೋಟದಿಂದ ಏನಾದ್ರು ಆ ಒಂದು ಏನು ಹಸಿರು ಹುಟ್ಟುತ್ತಾ ಅಂತ ಕೇಳ್ತಾ ಇದ್ದೇನೆ. ಹಾಗೆ ಅದನ್ನ ನಾವು ನೋಡಿ ತೃಪ್ತಿ ಪಡಬೇಕೇ ವಿನಃ ಅದರಲ್ಲಿರ್ತಕ್ಕಂಥ ಒಂದು ಯಾವುದೇ ರೀತಿಯ ಅಂಶಗಳನ್ನ ಹುಡುಕೋದಕ್ಕಾಗಿ ಅಥವಾ ಅದರ ಡಿಮೆರಿಟ್ಸ್ ಅಲ್ಲಿ ಹುಡುಕೋದಕ್ಕಂಥದ್ದಲ್ಲ. ಸೊ ಅಲ್ಲಿ ನಾವು ಅದರ ಹಸಿರನ್ನ ನೋಡಿ ನಮ್ಮ ಕಣ್ಣನ್ನು ತಂಪು ಮಾಡ್ಕೊಳ್ಬೇಕು, ಅದರಲ್ಲಿ ನಾವು ಒಳ್ಳೆಯ ಗುಣಗಳನ್ನು ಹುಡುಕೊಂಡು ಏನೋ ಅದರ ಮೂಲಕ ನಾವು ಏನು ಪ್ರಕೃತಿಯಲ್ಲಿ ಬರ್ತಕ್ಕಂಥ ಅತ್ಯಾಧುನಿಕ ಈ ಆಶ್ಚರ್ಯಕರ ರೀತಿಯ ಸಂಗತಿಗಳನ್ನ ಅನುಭವಿಸ್ತಾ ಹೋಗ್ಬೇಕು, ಆವಾಗ್ಲೇನೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಈ ಬದುಕಿಗೆ ಪ್ರತಿ ಸಂದರ್ಭದಲ್ಲೂ ತನ್ಮತೆಯನ್ನು ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾವ ರೀತಿ ನಾವು ಅನುಭವಿಸ್ಬೇಕು ತನ್ಮತೆಯನ್ನ ಅಂತಂದ್ರೆ, ಒಮ್ಮೆ ಹೂದೋಟದಲ್ಲಿ ಇದ್ದಾಗ ಆ ತನ್ಮಯತೆ ಗೊತ್ತಾಗುತ್ತೆ. ವಿವಿಧ ಬಣ್ಣಗಳ ಹೂಗಳು ಬೆಳೆದಿರತಕ್ಕಂಥದ್ದನ್ನು ನೋಡಿದಾಗ ಆ ದುಂಬಿಗಳು ಬಂದು ಮಕರಂದವನ್ನು ಇರ್ತಾ ಇರ್ತವೆ, ಒಂದಕ್ಕೊಂದು ಕಲರ್ಫುಲ್ ಆಗಿರ್ತಕ್ಕಂಥ ಹೂಗಳು, ಅವುಗಳನ್ನ ಕ್ರಿಯೇಟ್ ಮಾಡಿದ್ದವರು ಹೇಗೆ ದೇವರು ಅಂತ. ಸೊ ಆ ರೀತಿ ನಾವು ಆ ಒಂದು ಹೂದೋಟದಲ್ಲಿ ನಾವು ತನ್ಮತೆಯನ್ನು ಅನುಭವಿಸ್ಬೇಕು. ಒಮ್ಮೆ ಕಳೆ ಕೂಟದಲ್ಲಿ ಅಂದ್ರೆ ಸ್ನೇಹಿತರ ಒಂದು ಕೂಟದಲ್ಲಿ ಸ್ನೇಹಿತರ ಜೊತೆಗೂಡಿ ಒಂದೇನೋ ಪಾರ್ಟಿ ಮಾಡ್ತಾ ಇದ್ದೀವಿ, ಒಂದೇನೋ ಒಂದು ಉಪಹಾರವನ್ನು ಸೇವಿಸ್ತಾ ಇದ್ದೀವಿ, ಒಂದು ಚರ್ಚೆಯಲ್ಲಿ ತೊಡ್ಕೊಂಡಿದ್ದೀವಿ, ಅದಕ್ಕೆ ವರ್ಣಿಸೋದಕ್ಕೆ ಸಾಕಾಗಲ್ಲ ಅಂತಹ ಒಂದು ಅಲ್ಲಿ ಸಂತೋಷದಾಯಕ ಒಂದು ಕೂಟ ನಾವು ನೋಡ್ತೀವಿ. ಸೊ ಅದಕ್ಕಿಂತ ಹೆಚ್ಚಿನದಿಂದ ಏನನ್ನ ಬಯಸೋದಕ್ಕಾಗೋದಿಲ್ಲ ನಮ್ಮಲ್ಲಿ. ಇನ್ನೊಮ್ಮೆ
ಸಂಗೀತದಲ್ಲಿ ನೋಡಬೇಕು. ಸಂಗೀತದ ಹಾಡವನ್ನ ಅದನ್ನು ನಮಗೆ ತಿಳಿ ಹಾಡಾಗ ಅದರಲ್ಲಿ ಸಿಗ್ತಕ್ಕಂಥ ಒಂದು ಆನಂದವನ್ನು ಅನುಭವಿಸ್ಬೇಕು. ಹಾಗೇನೆ ಒಮ್ಮೆ ಮೌನದ ಶಾಸ್ತ್ರದಲ್ಲಿ ಶಾಸ್ತ್ರಗಳನ್ನು ಓದುವುದ್ರ ಮೂಲಕ ಕೇಳುವುದ್ರ ಮೂಲಕ ನಾವು ಒಂದು ಅಲ್ಲಿನ ಬದುಕಿನ ಪ್ರತಿ ಸಂದರ್ಭವನ್ನ ತನ್ಮತೆಯಿಂದ ಕಳಿಬೇಕು ಅಂತ ಹೇಳ್ತೇವೆ. ಒಮ್ಮೆ ಸಂಸಾರದಲ್ಲಿ ನೋಡಿ, ಮದುವೆ ಆದ ನಂತರ ಮಕ್ಕಳು ಹೆಂಡತಿ ಎಲ್ಲರ ಮತ್ತೆ ಅತ್ತೆ ಮಾವ ಇವೇನಾನು ಇದ್ದೇ ಇರ್ತವೆ, ಅವುಗಳ ಸಂಬಂಧದಲ್ಲಿ ಇದ್ದಿರುತ್ತಿರುತ್ತೆ, ಒಳ್ಳೇದಿರುತ್ತೆ, ಕೆಟ್ಟದ್ದಿರುತ್ತೆ, ಎಲ್ಲವುಗಳನ್ನ ಕೂಡಿಸಿ ಪಾಸಿಟಿವ್ ಆಗಿ ತಗೊಳ್ಬೇಕು. ಅಂದ್ರೆ ಅಲ್ಲಿನ ಒಳ್ಳೆಯ ಗುಣಗಳನ್ನು ಮಾತ್ರ ತೆಗೆದುಕೊಂಡಾಗ ನಮ್ಮ ಸಂಸಾರ ಕೂಡ ಆನಂದ ಮತ್ತು ಉತ್ಸಾಹ ಉಲ್ಲಾಸದಿಂದ ಇರುತ್ತೆ ಅಂತ ಹೇಳ್ಬೋದು. ಒಮ್ಮೆ ಮೌನದಲ್ಲಿ, ಒಮ್ಮೆ ಯಾವುದು ಜಗತ್ತು ಬೇಡ, ನೀನೊಬ್ಬನೇ ಸೈಲೆಂಟ್ ಆಗಿ ಕುತ್ಕೊಂಡು ಯಾವುದೋ ಒಂದು ತೆರೆಗಳು ಬರ್ತಾ ಇರುವುದನ್ನ ಅಥವಾ ತಣ್ಣನೆ ಗಾಳಿ ಬೀಸುವುದನ್ನ ಅಲ್ವಾ ಸೂರ್ಯ ಮುಳುಗುವುದನ್ನ ನೋಡ್ತಾ ಇದ್ರೆ ಆ ಒಂದು ತನ್ಮಯತೆಗೆ ಆ ಒಂದು ಸಂದರ್ಭಕ್ಕೆ ಬೆಲೆ ಕಟ್ಟಬೇಕಾಗೋದಿಲ್ಲ. ಅಷ್ಟೊಂದು ಆನಂದವನ್ನು ನಾವು ಅನುಭವಿಸ್ಬೋದು ಅಂತ. ಇವೆಲ್ಲವುಗಳನ್ನು ಪಡೆಯುವುದ್ರ ಮೂಲಕ ನಾವು ಬ್ರಹ್ಮಾನುಭವಿ ಆಗಬೇಕು. ಎಲ್ಲ ಅನುಭವಗಳು ಸಿಕ್ಕಾಗ ನಾವು ಬ್ರಹ್ಮನಾಗ್ತೀವಿ, ಸಕಲ ವಿದ್ಯೆಗಳನ್ನ ಬಲ್ಲವರಾಗ್ತೀವಿ. ಸೊ ಹಾಗ ಅಂತಹ ಭವಿ ಆಗಬೇಕು ಅಂತೇಳಿ ಬ್ರಹ್ಮಾನುಗವಿಗಳಾಗಬೇಕು ಅಂತೇಳಿ ಕವಿ ಹೇಳ್ತಾ ಇದ್ದಾರೆ. ಸೊ ಅಂತಹ ಒಂದು ಬೆಲೆ ಕೊಡ್ತಕ್ಕಂತ ಮನುಷ್ಯರಾಗಿ ನಾವು ಬಾಳಬೇಕು ಅಂತೇಳಿ ಮುಂಕುತಿಮ್ಮ ಅವರು ಹೇಳ್ತಾ ಇದ್ದಾರೆ. ಈಗ ಲಾಸ್ಟ್ ಬರ ನೋಡಿ, ವಿಸ್ತಾರದಲ್ಲಿ ಬಾಳು ವೈಶಾಲ್ಯ ನಿಮ್ಮಂದ್ರೆ ವಿಶಾಲವಾದನ ಈ ಬಾಳನ್ನ ವಿಶಾಲತೆಯಿಂದಲೇ ಬಾಳ್ಬೇಕು ನಾವು. ಸೊ ಈ ಕತ್ತಲೆಯ ಮೂಲೆಯನ್ನ ಸೇರಿದರೂ ಕೂಡ ಸೂರ್ಯನ ಅನುಗ್ರಹದಿಂದ ಮತ್ತೆ ನಮಗೆ ದಿನ ನಿತ್ಯ ಹೊಸದಾಗಿ ಹೊಸ ಜೀವನವನ್ನ ನಾವು ಆರಂಭಿಸ್ತೇವೆ. ಸೊ ಆ ಒಂದು ಮೂಲಕ ಅಂತಹದ್ದನ್ನು ಅನುಭವಿಸೋದ್ರ ಮೂಲಕ ನಾವು ಮೃತ್ಯು ಮತ್ತು ಅದರ ಮುಂದೆ ಅಲ್ಪದರ ಚಿಂತೆಯನ್ನ ಬಿಡು ಅಂತ ಹೇಳ್ತವ್ರೆ. ಅಂದ್ರೆ ನಾವು ಈಗ ಯಾವಾಗ ಸಾವು ಬರುತ್ತೋ ಗೊತ್ತಿಲ್ಲ, ಆದ್ರೂ ಕೂಡ ಸ್ವಲ್ಪ ಅದರ ಚಿಂತೆಯನ್ನು ಬಿಟ್ಬಿಡ್ಬೇಕು. ಮೃತ್ಯು ಬಂದೇ ಬರುತ್ತೆ, ಇವತ್ತಲ್ಲ ಇನ್ನೊಂದಿನ ಹೋಗ್ಲೇಬೇಕು, ಸಾಯ್ಲೇಬೇಕು ಪ್ರತಿಯೊಬ್ರು. ಅದ್ರ ಬಗ್ಗೆ ಚಿಂತೆ ಮಾಡ್ದೇನೆ ನಮ್ಮ ಒಂದು ಇರುವಂತಹ ಸಮಯವನ್ನ ನಾವು ಸಂತೋಷದಿಂದ ಕಳಿಬೇಕು ಅಂತ ಹೇಳ್ತಾರೆ. ಹಾಗೆ ಆ ಮೃತ್ಯು ನಿನಗಲ್ಪತೆಯೋ ಅಂದ್ರೆ ಅದರ ಬಗ್ಗೆ ಚಿಂತೆಯನ್ನು ಬಿಟ್ರೆ ನಿನಗೆ ಆ ಬದುಕಿನ ಸವಿಯನ್ನ ಸವಿ ಅಂತಂದ ಹೇಳ್ತಾರೆ. ಅದನ್ನೆಲ್ಲ ಬಿಟ್ಟಾಕ್ಬಿಟ್ರು ಜಗತ್ತ ಯಾರ್ದು, ನಾನು ಯಾಕೆ ಹುಟ್ಟಿದನೋ, ಇಲ್ಲಿ ಏನಕ್ಕೆ ಬಂದನೋ, ಎಲ್ಲರೂ ಫ್ರೆಂಡ್ಸ್ ಅಂತವ್ರೆ, ಅವ್ರು ಇಂಥವ್ರೆ, ಹಂಗೆಲ್ಲ ಬಿಟ್ಬಿಟ್ಟು ನೀನು ಎಲ್ಲದರಲ್ಲೂ ಸಂತೋಷವನ್ನ ಅನುಭವಿಸ್ತಾ ಹೋಗು. ಬೇರೆಯವರಿಗೆ ನೀನು ಕಂಪೇರ್ ಮಾಡ್ಕೋಬೇಡ, ನಾನು ಆಸ್ತಿ ಮಾಡಿಲ್ಲ, ಅವ್ರು ಮಾಡಿದ್ದಾರೆ, ಅದು ಮಾಡಿದ್ದಾರೆ, ನಾನು ಇದು ಮಾಡಿಲ್ಲ, ಯಾವುದು ಮಾಡಬೇಡ. ಇರೋದ್ರಲ್ಲಿ ನೆಮ್ಮದಿಯನ್ನ ಕಂಡುಕೊಂಡ್ರೆ ನಮಗಿಂತ ಅಂತಹ ಜೀವನಕ್ಕಿಂತ ಬೇರೆ ಯಾವುದು ಬೇರೆ ಮತ್ತೊಂದಿಲ್ಲ ಅಂತಂದು ಹೇಳಲಿಕ್ಕೆ ಬಯಸ್ತಾರೆ. ಹಾಗೆ ಬದುಕಿನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಂದರ್ಭಗಳನ್ನ ಸವಿಯಬೇಕು ಅಂತೇಳಿ ಇಲ್ಲಿ ಡಿ ವಿ ಜಿ ಅವರು ಈ ಒಂದು ಪದದ ಮೂಲಕ ಹೇಳಿದ್ದಾರೆ. ಗೌರವಿಸು ಜೀವನ ಪದ ಒಂದು ಅಭ್ಯಾಸ ಕಾರ್ಯದಲ್ಲಿ ಪದಗಳ ಅರ್ಥ ನೋಡಿ. ಕೂಟ ಅಂದ್ರೆ ಸಂಘ ಅಥವಾ ಗುಂಪು ಅಂತ, ಜೊತೆ ಅಂತ. ಜೀವನ ಅಂದ್ರೆ ಬದುಕು. ತೃಣ ಅಂದ್ರೆ ಹುಲ್ಲು ಅಥವಾ ಗರಿಕೆ. ನೂತನ ಅಂದ್ರೆ ಹೊಸದು ಅಥವಾ ನೂತನ ಅಂತ. ಮೊಡಕು ಅಂದ್ರೆ ಮೂಲೆ. ವಿಸ್ತಾರ ಅಂದ್ರೆ ಹರವು, ಸೊ ಅದರ ಜೊತೆಲಿ ವಿಶಾಲತೆ ಅಂತ ಬರುತ್ತೆ. ಸತ್ವ ಅಂದ್ರೆ ಸಾರ, ಬಲ ಅಥವಾ ಇರುವಿಕೆ ಅಂತ. ಚೇತನ ಅಂದ್ರೆ ಮನಸ್ಸು, ಶಕ್ತಿ ಅಥವಾ ಆತ್ಮ ಅಂತ ಹೇಳ್ತೇವೆ. ತಣಿ ಅಂದ್ರೆ ತಂಪಾಗು, ತೃಪ್ತಿ ಒಂದು ಅಂತ. ದಿನಪ ಅಂದ್ರೆ ಸೂರ್ಯ, ರವಿ, ಆದಿತ್ಯ. ಪುಣ್ಯ ಅಂದ್ರೆ ಅದರ ಒಂದು ಭಾಗ್ಯ ಅಥವಾ ಅದೃಷ್ಟ ಅಂತ. ಭೇದ ಅಂದ್ರೆ ಒಡಕು, ಅದರಲ್ಲೇನೆ ಬಿರುಕು ಅಥವಾ ಭಿನ್ನತೆಯನ್ನ ಸೃಷ್ಟಿಸಿರತಕ್ಕಂಥದ್ದು. ಮೃತ್ಯು ಅಂದ್ರೆ ಸಾವು ಅಥವಾ ಮರಣ. ಸಮೃದ್ಧಿ ಅಂದ್ರೆ ಐಶ್ವರ್ಯ ಅಥವಾ ಪ್ರಗತಿ ಅಂತ. ಮತ್ತೊಮ್ಮೆ ನೋಡಿ, ಕೂಟ ಸಂಘ, ಜೀವನ ಬದುಕು, ತೃಣ ಹುಲ್ಲು, ನೂತನ ಹೊಸ, ಮೊಡಕು ಮೂಲೆ, ವಿಸ್ತಾರ ಹರವು, ಸತ್ವ ಸಾರ, ಚೇತನ ಮನಸ್ಸು, ತಣಿ ತಂಪಾಗು, ದಿನಪ ಸೂರ್ಯ, ಪುಣ್ಯ ಭಾಗ್ಯ, ಭೇದ ಒಡಕು, ಮೃತ್ಯು ಸಾವು, ಸಮೃದ್ಧಿ ಐಶ್ವರ್ಯ. ಸೊ ಈ ರೀತಿ ಪದಗಳ ಅರ್ಥವನ್ನು ನೋಡಿದ್ವಿ. ಈಗ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಬನ್ನಿ, ಒಂದು ವಾಕ್ಯದಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೆಯೋಣ. ಪ್ರಶ್ನೆ ಕಣ್ಣಿನ ಪುಣ್ಯ ಯಾವುದು? ಹುಲ್ಲಿನ ಹಸಿರನ್ನ ನೋಡುವುದೇ
ಹುಲ್ಲಿನ ಹಸಿರನ್ನು ನೋಡುವುದೇ ಕಣ್ಣಿನ ಪುಣ್ಯ. ಎರಡನೇ ಪ್ರಶ್ನೆ, ಡಿ ವಿಜಿ ಅವರು ಮಾನವ ಹೇಗೆ ಬಾಳಬೇಕು ಎಂದಿದ್ದಾರೆ. ಡಿ ವಿಜಿ ಅವರು ಮಾನವ ವಿಸ್ತಾರದಲ್ಲಿ ವೈಶಾಲ್ಯತೆಯಿಂದ ಬಾಳಬೇಕು ಅಂತ ಹೇಳಿದ್ದಾರೆ. ಮಾನವ ವಿಸ್ತಾರದಲ್ಲಿ ವೈಶಾಲ್ಯತೆಯಿಂದ ಬಾಳಬೇಕು. ಸೊ ಮೂರನೇ ಪ್ರಶ್ನೆ, ಡಿ ವಿಜಿ ಅವರು ಯಾವುದನ್ನ ಗೌರವಿಸಬೇಕು ಎಂದಿದ್ದಾರೆ. ಡಿ ವಿಜಿ ಅವರು ಜೀವನವನ್ನ ಗೌರವಿಸಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಆತ್ಮೋನ್ನತಿಗೆ ದಾರಿ ಯಾವುದೆಂದು ಡಿ ವಿಜಿ ಹೇಳಿದ್ದಾರೆ. ಆತ್ಮೋನ್ನತಿಗೆ ದಾರಿ ಯಾವುದೆಂದು ಡಿ ವಿಜಿ ಅವರು ಹೇಳಿದ್ದಾರೆ. ಸೊ ಭೇದ ಬೆಳೆಸದೆ ಬದುಕುವುದೇ ಆತ್ಮೋನ್ನತಿಗೆ ದಾರಿ ಅಂತ. ಭೇದ ಬೆಳೆಸದೆ ಬದುಕುವುದೇ ಬದುಕುವುದೇ ಆತ್ಮೋನ್ನತಿಗೆ ದಾರಿ. ಆತ್ಮೋನ್ನತಿಗೆ ದಾರಿ. ನೆಕ್ಸ್ಟ್ ಐದನೇ ಪ್ರಶ್ನೆ, ಡಿ ವಿಜಿ ಅವರ ಪೂರ್ಣ ಹೆಸರೇನು? ಸೊ ಡಿ ವಿಜಿ ಅವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಪ್ಪ ವೆಂಕಟರಮಣಯ್ಯ ಗುಂಡಪ್ಪ. ದೇವನಹಳ್ಳಿ ವೆಂಕಟ ರಮಣಯ್ಯ ಗುಂಡಪ್ಪ. ನೆಕ್ಸ್ಟ್ ಆರನೇ ಪ್ರಶ್ನೆ, ಗೌರವಿಸು ಜೀವನವ ಕಾವ್ಯ ಭಾಗದ ಮೂಲ ಕೃತಿ ಯಾವುದು? ಅಂದ್ರೆ ಮಂಕುತಿಮ್ಮನ ಕಗ್ಗ. ಮಂಕುತಿಮ್ಮನ ಕಗ್ಗ. ಓಕೆ, ಮತ್ತೊಮ್ಮೆ ನೋಡಿ, ಕಣ್ಣಿನ ಪುಣ್ಯ ಯಾವುದು? ಉತ್ತರ, ಹುಲ್ಲಿನ ಹಸಿರನ್ನು ನೋಡುವುದೇ ಕಣ್ಣಿನ ಪುಣ್ಯ. ಎರಡನೇ ಪ್ರಶ್ನೆ, ಡಿ ವಿಜಿ ಅವರು ಮಾನವ ಹೇಗೆ ಬಾಳಬೇಕು ಎಂದಿದ್ದಾರೆ. ಉತ್ತರ, ಮಾನವ ವಿಸ್ತಾರದಲ್ಲಿ ವೈಶಾಲ್ಯತೆಯಿಂದ ಬಾಳಬೇಕು ಅಂತ ಹೇಳಿದ್ದಾರೆ. ಮೂರನೇ ಪ್ರಶ್ನೆ, ಡಿ ವಿಜಿ ಅವರು ಯಾವುದನ್ನು ಗೌರವಿಸಬೇಕು ಎಂದಿದ್ದಾರೆ. ಉತ್ತರ, ಡಿ ವಿಜಿ ಅವರು ಜೀವನವನ್ನು ಗೌರವಿಸಬೇಕು ಎಂದಿದ್ದಾರೆ. ನಾಲ್ಕನೇದು, ಆತ್ಮೋನ್ನತಿಗೆ ದಾರಿ ಯಾವುದೆಂದು ಡಿ ವಿಜಿ ಹೇಳಿದ್ದಾರೆ. ಉತ್ತರ, ಭೇದ ಬೆಣಿಸದೆ ಬದುಕುವುದೇ ಆತ್ಮೋನ್ನತಿಗೆ ದಾರಿ ಅಂತ ಹೇಳ್ತಾರೆ. ಐದನೇದು, ಡಿ ವಿಜಿ ಅವರ ಪೂರ್ಣ ಹೆಸರೇನು? ಉತ್ತರ, ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತ. ಆರನೇ ಪ್ರಶ್ನೆ, ಗೌರವಿಸು ಜೀವನವ ಕಾವ್ಯ ಭಾಗದ ಮೂಲ ಕೃತಿ ಯಾವುದು? ಸೊ ಉತ್ತರ, ಗೌರವಿಸು ಜೀವನ ಕಾವ್ಯದ ಕಾವ್ಯ ಭಾಗದ ಮೂಲ ಕೃತಿ ಮಂಕುತಿಮ್ಮನ ಕಗ್ಗ ಅಂತ. ಸೊ ಈ ರೀತಿಯಾಗಿ ಒಂದು ಹಾಕಿದ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡಿದ್ವಿ. ಗೌರವಿಸು ಜೀವನ ಈ ಪದ್ಯದ ವಿರುದ್ಧ ಪದಗಳನ್ನ ನೋಡೋಣ. ಪುಣ್ಯ ಅಂದ್ರೆ ಪಾಪ,
ಸಮ ಅಂದ್ರೆ ನೀವು ಅಸಮ ಅನ್ನು ತಗೋಬಹುದು, ಬೆಸ ಅನ್ನು ತಗೋಬಿಡ್ಬೋದು. ಓಕೆ, ನೆಕ್ಸ್ಟ್ ಚೇತನ ಅಂದ್ರೆ ಜಡ, ಜಡ ಚೇತನವಲ್ಲದ. ಗೌರವ ಅಗೌರವ, ಮೃತ್ಯು ಅಂದ್ರೆ ಸಾವು, ಅಲ್ಲಿ ಹುಟ್ಟು ಅಂತಾನು ಬರುತ್ತೆ, ನೀವು ಜನನು ಅಂತಾನು ತಗೊಳ್ಬಹುದು. ವಿವೇಕ ಅವಿವೇಕ, ವಿವೇಕ. ಸೊ ಭೇದ ಅಭೇದ, ಭೇದ ಮಾಡದೇ ಇರ್ತಕ್ಕಂಥದ್ದು. ಈಗ ಪದಗಳನ್ನು ಬಿಡಿಸಿ ಬರೆಯೋದು ನೋಡೋಣ. ಹಸಿರಲ್ಲಿ, ಹಸಿರು ಪ್ಲಸ್ ಎಲ್ಲಿ, ಹಸಿರು ಪ್ಲಸ್ ಎಲ್ಲಿ. ಕಾರಣ ಒಂದೇ, ಕಾರಣ ಪ್ಲಸ್ ಒಂದೇ. ಭೇದವೆಣಿಸು, ಭೇದ ಪ್ಲಸ್ ಎಣಿಸು. ಆತ್ಮೋನ್ನತಿ, ಆತ್ಮ ಪ್ಲಸ್ ಉನ್ನತಿ. ನೆಕ್ಸ್ಟ್ ಹೂದೋಟ, ಹೂ ಪ್ಲಸ್ ತೋಟ. ಹೂ ಪ್ಲಸ್ ತೋಟ. ನೆಕ್ಸ್ಟ್ ಬ್ರಹ್ಮಾನುಭವಿ, ಬ್ರಹ್ಮ ಪ್ಲಸ್ ಅನುಭವಿ. ಕೊನೆಯದು ಭಾಸ್ಕರ ಅನುಗ್ರಹ, ಭಾಸ್ಕರನ ಪ್ಲಸ್ ಅನುಗ್ರಹ. ಮತ್ತೊಮ್ಮೆ ನೋಡಿ ಉಳಿದ ಪದಗಳು. ಪಾಪ ಪುಣ್ಯ ಪಾಪ, ಸಮ ಬೆಸ, ಚೇತನ ಜಡ, ಗೌರವ ಅಗೌರವ, ಮೃತ್ಯು ಜನನ, ವಿವೇಕ ಅವಿವೇಕ, ಭೇದ ಅಭೇದ. ಪದಗಳನ್ನು ಬಿಡಿಸಿ ಬರೆಯುವುದು. ಹಸಿರೆಲ್ಲಿ, ಹಸಿರು ಪ್ಲಸ್ ಎಲ್ಲಿ. ಕಾರಣ ಒಂದೇ, ಕಾರಣ ಪ್ಲಸ್ ಒಂದೇ. ಭೇದವೆಣಿಸು, ಭೇದ ಪ್ಲಸ್ ಎಣಿಸು. ಆತ್ಮೋನ್ನತಿ, ಆತ್ಮ ಪ್ಲಸ್ ಉನ್ನತಿ. ಹೂದೋಟ, ಹೂ ಪ್ಲಸ್ ತೋಟ. ಬ್ರಹ್ಮಾನುಭವಿ, ಬ್ರಹ್ಮ ಪ್ಲಸ್ ಅನುಭವಿ. ಭಾಸ್ಕರನನುಗ್ರಹ, ಭಾಸ್ಕರನ ಪ್ಲಸ್ ಅನುಗ್ರಹ. ಈ ರೀತಿಯಾಗಿ ಉಳಿದ ಪದ ಮತ್ತು ಬಿಡಿಸಿ ಬರೆಯುವುದನ್ನ ನೋಡಬಹುದು. ಪೆಬಲ್ಸ್ ಕನ್ನಡ.